ಹಾಯ್, ಹಲೋ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಆಕ್ಚುಲಿ ಬ್ಲಾಗ್ ಬಂದ್ಬಿಟ್ಟು ಒಂದು ಮಿನಿ ಬ್ಲಾಗ್ ಆಗಿರುತ್ತೆ. ಈ ಬ್ಲಾಗ್ ಬಂದ್ಬಿಟ್ಟು ಮೈನ್ ಆಗಿ ಡಾರ್ಕ್ ಸರ್ಕಲ್ಸ್ಗೆ ಹೋಮ್ ರೆಮಿಡೀಸ್ನ ತುಂಬಾ ಈಸಿಯಾಗಿ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಲೀವ್ಸ್ಗಳನ್ನ ಯೂಸ್ ಮಾಡಿ ಯಾವ ರೀತಿ ನಾವು ಡಾರ್ಕ್ ಸರ್ಕಲ್ಸ್ನ ಫೇಡ್ ಮಾಡ್ಕೊಬೋದು ಅಂತ ಇದನ್ನ ತುಂಬಾ ಜನ ಕೇಳಿದ್ರು. ನಾನು ಕೆಲವೊಂದನ್ನ ಹಾಕಿದ್ದೆ, ಬಟ್ ಇವತ್ತು ಈಸಿಯಾಗಿ ಒಂದು 6 to 7 ಕ್ವಿಕ್ ಆಗಿ ರಿಸಲ್ಟ್ ಕೊಡೋಂತಹ ಒಂದು ಹೋಮ್ ರೆಮಿಡೀಸ್ಗಳನ್ನ ನಿಮ್ಗೆ ತಿಳಿಸ್ಕೊಳ್ಳೋಣ ಅನ್ಕೊಂಡು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಾ ಇರಿ. ಅಂಡ್ ಇದೇ ರೀತಿ ಟಿಪ್ಸ್ಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬಾ ಈಸಿಯಾಗಿ ನೀವು ಹೋಮ್ ರೆಮಿಡೀಸ್ ಮಾಡ್ಕೊಂಡ್ರೆ ಅಂಡ್ ರೆಗ್ಯುಲರ್ ಆಗಿ ಟ್ರೈ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಡಾರ್ಕ್ ಸರ್ಕಲ್ಸ್ ಆಗ್ಲಿ, ಪಿಗ್ಮೆಂಟೇಷನ್ ಆಗ್ಲಿ ರಿಮೂವ್ ಆಗೇ ಆಗುತ್ತೆ. ಸೊ ಯಾವ್ದಕ್ಕೂ ಪೇಷನ್ಸ್ ಇಟ್ಕೊಳ್ಳಿ ಅಂಡ್ ರೆಗ್ಯುಲರ್ ಆಗಿ ವೀಕ್ಲಿ 2 or 3 times ನೀವು ಟ್ರೈ ಮಾಡ್ತಾ ಇರಿ ಖಂಡಿತವಾಗ್ಲೂ. ಬಿಕಾಸ್ ಯಾಕೆ ಅಂದ್ರೆ ಹೋಮ್ ರೆಮಿಡೀಸ್ ಬಂದ್ಬಿಟ್ಟು ತುಂಬಾ ನಿಧಾನಕ್ಕೆ ರಿಸಲ್ಟ್ಸ್ ಕೊಡುತ್ತೆ. ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಈಗ ನಾವು ಹೊರಗಡೆ ಮಾರ್ಕೆಟ್ಗಳಲ್ಲಿ ಡ್ರೆಸ್ ಸ್ಟೋರ್ಗಳಲ್ಲಿ ಯಾವುದೇ ರೀತಿ ಕ್ರೀಮ್ಸ್ಗಳನ್ನೆಲ್ಲ ತರ್ಬೋದು, ಬಟ್ ಅದರಲ್ಲೆಲ್ಲ ಕೆಮಿಕಲ್ಸ್ ಏನೇ ಇದ್ರೂ ಆ್ಯಡ್ ಆಗಿರುತ್ತೆ. ಸೊ ಆರ್ಗ್ಯಾನಿಕ್ ಲೈಕ್ ಹರ್ಬಲ್ ಅನ್ನೋದು ಯಾವ್ದೂ ಅಷ್ಟು ಇರೋದಿಲ್ಲ. ಸೊ ಹಂಗಾಗಿ ಈ ರೀತಿ ರೆಮಿಡೀಸ್ಗಳನ್ನ ಮನೇಲೇನೆ ಫ್ರೀ ಆಗಿದ್ದಾಗ ಅಥವಾ ಟೈಮ್ ಸಿಕ್ಕಿದಾಗ ನಾವು ಮಾಡ್ಕೊಳ್ಳೋದ್ರಿಂದ ತುಂಬಾ ಅಂದ್ರೆ ತುಂಬಾ ಬೇಗ ಕ್ವಿಕ್ ಆಗಿ ನಾವು ಒಂದು ಗುಡ್ ರಿಸಲ್ಟ್ ನ ಪಡ್ಕೊಬಹುದು. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದಿಸ್ ವಿಡಿಯೋ. ಅದಕ್ಕಿಂತ ಮುಂಚೆ ಯಾವ್ದೇ ನೀವು ರೆಮಿಡೀಸ್ ನ ಟ್ರೈ ಮಾಡೋದಕ್ಕಿಂತ ಮೊದಲು ನೀವು ನಿಮ್ಮ ಫೇಸ್ ನ ನೀಟಾಗಿ ಕ್ಲೆನ್ಸ್ ಮಾಡ್ಕೊಬೇಕು. ನೀವು ಕ್ಲೆನ್ಸರ್ ಯೂಸ್ ಮಾಡಿ ಯಾರು ಫೇಸ್ ವಾಶ್ ಮಾಡ್ಕೊಳ್ಳಿ, ಯಾರು ನಾರ್ಮಲ್ ಆಗಿ ಫೇಸ್ ವಾಶ್ ಯೂಸ್ ಮಾಡ್ತಾ ಇರ್ತೀರಾ, ಸೋಪ್ ಗಳನ್ನ ಯೂಸ್ ಮಾಡ್ತಿದ್ದೀರಾ, ಮೊದಲು ನೀವು ನಿಮ್ ಫೇಸ್ ಮತ್ತೆ ಹ್ಯಾಂಡ್ಸ್ ನ ನೀಟಾಗಿ ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ಬೇಕು. ಬಿಕಾಸ್ ತುಂಬಾ ಕಡೆ ಓಡಾಡಿರ್ತೀವಿ, ಎಲ್ಲಾದ್ರೂ ಈಗ ವಿಂಡೋಗಳು ಅಥವಾ ಲೈಕ್ ಗೋಡೆಗಳೆಲ್ಲ ಟಚ್ ಮಾಡಿರ್ತೀವಿ ಅಥವಾ ಎನಿ ಕೆಲಸ ಮಾಡ್ಕೊಂಡಿರ್ತೀವಿ, ಅವಾಗ ಬಂದ್ಬಿಟ್ಟು ತುಂಬಾ ಡಸ್ಟ್ ಆ ತರದ್ದು ಡೆಡ್ ಸ್ಕಿನ್ಸ್ ಎಲ್ಲ ಇರುತ್ತಲ್ವಾ, ಸೊ ಅದು ನಮ್ಮ ಸ್ಕಿನ್ ಮೇಲ್ ತಾಗದಾಗ ಅದು ಇನ್ನೊಂದು ರೀತಿ ರಿಯಾಕ್ಟ್ ಆಗುತ್ತೆ. ಸೊ ಹಂಗಾಗಿ ನೀವು ಮೊದಲಿಗೆ ನಿಮ್ಮ ಹ್ಯಾಂಡ್ಸ್ ಮತ್ತೆ ಫೇಸ್ ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಅದಾದ ನಂತರ ನೀವು ಯಾವುದೇ ಒಂದು ಟಿಪ್ಸ್ ಗಳನ್ನಾಗ್ಲಿ ಅಥವಾ ಹೋಮ್ ರೆಮಿಡೀಸ್ ಗಳನ್ನಾಗ್ಲಿ ಫಾಲೋ ಮಾಡ್ಕೊಂಡು ಟ್ರೈ ಮಾಡ್ತಾ ಹೋಗ್ಬೇಕು. ಮೊದಲನೇದಾಗಿ ಬಂದ್ಬಿಟ್ಟು ಆಲ್ಮೋಸ್ಟ್ ಕುಕುಂಬರ್ನ ಎಲ್ಲರೂ ಮನೇಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಕಿಚನ್ ಅಲ್ಲಿ. ಸೊ ಒಂದು ಸ್ಲೈಸ್ ಕುಕುಂಬರ್ ತಗೊಳ್ಳಿ. ನೀಟಾಗಿ ನಿಮ್ಗೆ ಅಲ್ಲಿ ಡಾರ್ಕ್ ಸರ್ಕಲ್ಸ್ ಇರುತ್ತೆ, ಅಲ್ಲಿ ನೀಟಾಗಿ ಆ ಒಂದು ಕುಕುಂಬರ್ ಸ್ಲೈಸ್ ಇಂದ ಮಸಾಜ್ ಮಾಡ್ಕೊಳ್ಳಿ. ಅಂಡ್ ಲೈಕ್ ಕಣ್ಣಿಗೆಲ್ಲಾನು ಇವಾಗ ಹೊರಗಡೆ ಪಾರ್ಲರ್ ಗಳಿಗೆಲ್ಲ ಹೋದ್ರೆ ಫೇಶಿಯಲ್ ಆ ತರದೆಲ್ಲ ಮಾಡಿದಾಗ ನೀವು ನೋಡಿರ್ತೀರಾ, ಕಣ್ ಮೇಲೆಲ್ಲಾನು ಕುಕುಂಬರ್ ಸ್ಲೈಸ್ ಎಲ್ಲ ಇಟ್ಟಿ ಅದು ಒಂಥರ ಕೂಲ್ ನೇಚರ್ ಇರುತ್ತಲ್ವಾ, ಅದರಲ್ಲಿ ಕೂಲ್ ಆಗೂ ಇರುತ್ತೆ. ಅಂಡ್ ಅದರಲ್ಲಿ ತುಂಬಾ ರೀತಿ ವಿಟಮಿನ್ ಸಿ ಆ ತರದ್ದೆಲ್ಲಾನು ಇರೋದ್ರಿಂದ ಆಲ್ಮೋಸ್ಟ್ ಡಾರ್ಕ್ ಸರ್ಕಲ್ಸ್ ಏನಿರುತ್ತೆ ಆ ತರದ ಪಿಗ್ಮೆಂಟೇಷನ್ಸ್ ನ ಅದು ಫೇಡ್ ಮಾಡ್ಕೊಂಡ್ಬರುತ್ತೆ. ಸೊ ನೀವು ಕುಕುಂಬರ್ ಸ್ಲೈಸ್ ಗಳನ್ನ ಯೂಸ್ ಮಾಡ್ಬೋದು ಅಂಡ್ ಆರೆಂಜ್ ಜ್ಯೂಸ್ ನ ಯೂಸ್ ಮಾಡ್ಬೋದು. ಕಿಚ್ಚೆಹಣ್ಣು ಅದು ಎಲ್ಲಾ ಟೈಮಲ್ಲೂ ಸಿಗಲ್ಲ, ಸೀಸನ್ ವೈಸ್ ಇರುತ್ತೆ. ಸೊ ಆ ಸೀಸನ್ ವೈಸ್ ಗಳಲ್ಲಿ ನೀವು ಆರೆಂಜ್ ಜ್ಯೂಸ್ ನ ಸಹ ನೀವು ಒಂದು ಕಾಟನ್ ಪ್ಯಾಡ್ ತಗೊಂಡು ಆರೆಂಜ್ ಜ್ಯೂಸ್ ನ ಸ್ಕ್ವೀಸ್ ಮಾಡ್ಕೊಂಡು ಅದನ್ನ ಟ್ಯಾಪ್ ಮಾಡ್ಕೊಳ್ಳಿ, ಕಾಟನ್ ಪ್ಯಾಡ್ ನ ಯೂಸ್ ಮಾಡಿ. ಅದರಿಂದ ಸಹ ತುಂಬಾ ಬೇಗ ನಿಮ್ಗೆ ಡಾರ್ಕ್ ಸರ್ಕಲ್ಸ್ ಕಮ್ಮಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪೊಟ್ಯಾಟೊ ಜ್ಯೂಸ್ ನ ಸಹ ನೀವು ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ಕಿಚನ್ ಅಲ್ಲಿ ಇರುವಂತ ಐಟಮ್ಸ್ ಗಳು ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಹೇರ್ ಕೇರ್ ರೂಟೀನ್ ಅಲ್ಲಿ, ಸ್ಕಿನ್ ಕೇರ್ ರೂಟೀನ್ ಅಲ್ಲಿ. ಸೊ ಒಂದು ಸ್ಲೈಸ್ ಪೊಟ್ಯಾಟೊ ಸ್ಲೈಸ್ ತಗೊಂಡು ಅದ್ರದನ್ನು ಸಹ ನೀಟಾಗಿ ನೀವು ಈ ಕ್ಯಾರೆಟ್ ಎಲ್ಲ ನಾವು ತುರ್ಕೊಳ್ತೀವಲ್ಲ ಆ ತರದ್ರಲ್ಲಿ, ಕ್ಯಾರೆಟ್ ತುರ್ಕೊಳ್ಳೋ ತರದ್ರಲ್ಲಿ ಪೊಟ್ಯಾಟೊನು ಸಹ ಸ್ಲೈಡ್ ನ ತೊಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನೀವು ಆ ಜ್ಯೂಸ್ ಏನ್ ಬಂದಿತ್ತು ಎಕ್ಸ್ಟ್ರಾ ಮಾಡ್ಕೊಂಡು ಅದನ್ನ ನೀಟಾಗಿ ಫಿಲ್ಟರ್ ಮಾಡ್ಕೊಳ್ಳಿ. ಅದನ್ನ ಕಾಟನ್ ಪ್ಯಾಡ್ ತಗೊಂಡು ನೀಟಾಗಿ ನೀವು ಅದನ್ನು ಸಹ ಜ್ಯೂಸ್ ನ ಪೊಟ್ಯಾಟೊ ಜ್ಯೂಸ್ ನ ಡಾರ್ಕ್ ಸರ್ಕಲ್ಸ್ ಪಿಗ್ಮೆಂಟೇಷನ್ಸ್ ಎಲ್ಲಾನು ಸಹ ಅಪ್ಲೈ ಮಾಡ್ಕೊಂಡು ನೈಟ್ ಟೈಮ್ ಗಳಲ್ಲಿ ಬಿಟ್ಕೊಂಡು ಮಲ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ ಸಿಗತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಟೊಮ್ಯಾಟೊ ನ ಯೂಶಲಿ ಎಲ್ರೂ ಮಲ್ಲೂನು ಬಳಸ್ತೀವಿ. ಟೊಮ್ಯಾಟೊ ಇಲ್ಲ ಅಂತಂದ್ರೆ ಈ ಟೊಮ್ಯಾಟೊ ಮತ್ತೆ ಆನಿಯನ್ ಇಲ್ಲ ಅಂದ್ರೆ ತಿಂಡಿ ಯಾವ್ದನ್ನು ಅಷ್ಟು ಟೇಸ್ಟ್ ಬರುತ್ತೆ ಇಲ್ಲ. ಸೊ ನೀವು ಟೊಮ್ಯಾಟೊ ಜ್ಯೂಸ್ ನ ಸಹ ಬಳಸ್ಬೋದು. ಅದೆಲ್ಲೂ ಅಷ್ಟೇ ಸ್ಕಿನ್ ಬ್ರೈಟನಿಂಗ್ ಪ್ರಾಪರ್ಟೀಸ್, ವಿಟಮಿನ್ ಸಿ ರಿಚ್ ಇರುತ್ತೆ. ಸೊ ಅದೆಲ್ಲಾನು ಸಹ ನಮ್ಮ ಡಾರ್ಕ್ ಸರ್ಕಲ್ಸ್ ಆಗ್ಲಿ ಪಿಗ್ಮೆಂಟೇಷನ್ ಆಗ್ಲಿ ತುಂಬಾ ಬೇಗ ರಿಮೂವ್ ಮಾಡಿಕೊಡುತ್ತೆ. ಸೊ ನೀವು ಟೊಮ್ಯಾಟೊ ಜ್ಯೂಸ್ ನ ಬಳಸ್ಬೋದು. ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಮಿಂಟ್ ಲೀವ್ಸ್ ಅಂತ ಏನ್ ಹೇಳ್ತೀವಿ ಇಲ್ಲ, ಆ ಒಂದು ಮಿಂಟ್ ಲೀವ್ಸ್ ಗಳನ್ನು ಸಹ ನೀವು ಜ್ಯೂಸ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಆ ಒಂದು ಮಿಂಟ್ ಲೀವ್ಸ್ ತು ಏನ್ ಜ್ಯೂಸ್ ಬಂದಿರುತ್ತೆ ಅದನ್ನ ಸಹ ನೀವು ಡಾರ್ಕ್ ಸರ್ಕಲ್ಸ್ ಗೆ ಅಥವಾ ಪಿಗ್ಮೆಂಟೇಷನ್ ಗಳಿಗೆ ಅಂಡ್ ನೀವು ಪಿಂಪಲ್ಸ್ ಗಳಿಗೂ ಸಹ ಯೂಸ್ ಮಾಡ್ಕೊಂಡ್ ಬರ್ಬೋದು. ಆ ಜ್ಯೂಸ್ ನ ನೀವು ನೀಟಾಗಿ ಕಾಟನ್ ಪ್ಯಾಡ್ ತಗೊಂಡು ನೀಟಾಗಿ ಅಲ್ಲಲ್ಲಿ ಡಾರ್ಕ್ ಸರ್ಕಲ್ಸ್ ಇದೆ, ಪಿಗ್ಮೆಂಟೇಷನ್ ಇದೆ ಅಂಡ್
ಪಿಂಪಲ್ಸ್ ಇದೆ, ಪಿಂಪಲ್ಸ್ ಮಾರ್ಕ್ಸ್ ಇದೆ, ಅಲ್ಲಿನೂ ಸಹ ಟ್ಯಾಪ್ ಮಾಡಿಕೊಂಡು ಓವರ್ ನೈಟ್ ಬಿಟ್ಕೊಂಡು ಮಲ್ಕೊಳ್ಳಿ. ಆರ್ ಸಮ್ ಟೈಮ್ಸ್ ಕೆಲವೊಬ್ರು ಸ್ಕಿನ್ಗೆ ಅದು ಇರಿಟೇಟ್ ಆಗ್ತಾ ಇರುತ್ತೆ, 15 ಮಿನಿಟ್ಸ್ ಬಿಟ್ಟು ನಂತರ ನೀವು ನಾರ್ಮಲ್ ವಾಟರಲ್ಲಿ ಅಥವಾ ಲೈಕ್ ಸ್ವಲ್ಪ ಹಾಟ್ ವಾಟರಲ್ಲಿ, ಅಂದರೆ ತೀರಾ ಫುಲ್ಲು ವಾರ್ಮು ಇರಬಾರ್ದು, ತೀರಾ ಕೂಲ್ ಇರಬಾರ್ದು. ಸೊ ಆ ರೀತಿ ಒಂದು ಉಗುರು ಬೆಚ್ಚಗಿನ ನೀರು ಅಂತ ಇದೆ, ಆದರೆ ಅದರಲ್ಲಿ ವಾಶ್ ಮಾಡಿಕೊಂಡು ಬರ್ರಿ. ಸೊ ನಿಮಗೆ ಬೇಗನೆ ಒಂದು ಗುಡ್ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಹೋಮ್ ರೆಮಿಡಿ ಬಂದುಬಿಟ್ಟು ರೋಸ್ ವಾಟರ್. ರೋಸ್ ವಾಟರ್ ಅಂತೂ ನಮ್ಮ ಹೇರ್ ಕೇರ್ ರುಟೀನಲ್ಲಿ, ನಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ತುಂಬ ಅಂದರೆ ತುಂಬ ಪರಿಣಾಮ ಬೀರುತ್ತೆ ನಾವು ಯೂಸ್ ಮಾಡೋದ್ರಿಂದ. ಸೊ ನಿಮ್ಮ ಒಂದು ಏನು ಡಾರ್ಕ್ ಸರ್ಕಲ್ಸ್ ಇರುತ್ತೆ ಅಥವಾ ಪಿಗ್ಮೆಂಟೇಷನ್ಸ್ ಇರುತ್ತೆ, ಆ ಒಂದು ಪ್ಲೇಸ್ಗೆ ನೀವು ರೋಸ್ ವಾಟರ್ನ ಅಪ್ಲೈ ಮಾಡಿಕೊಂಡು ಓವರ್ ನೈಟ್ ಬಿಟ್ಟು ಮಲ್ಕೊಳ್ಳೋದ್ರಿಂದ ಬೇಗ ನಿಮಗೆ ಗುಡ್ ರಿಸಲ್ಟ್ ಸಿಗುತ್ತೆ. ರೋಸ್ ವಾಟರ್ ಈಸ್ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ನಾವು ಹೋಮ್ಮೇಡ್ ಸಹ ಮಾಡ್ಕೋಬೋದು ಅಥವಾ ಡ್ರಗ್ಸ್ಟ್ರಲ್ಲಿ ಆರಾಮಾಗಿ ಸಿಗುತ್ತೆ ತುಂಬ ಬ್ರ್ಯಾಂಡ್ಸ್ಗಳಲ್ಲಿ. ಅದರಲ್ಲಿ ಗುಲಾಬರಿ ಚೆನ್ನಾಗಿರುತ್ತೆ ಆ್ಯಂಡ್ ಇನ್ನೂ ಎಕ್ಸ್ಟ್ರಾ ನಾನು ಗುಲಾಬರಿ ಯೂಸ್ ಮಾಡಿದ್ದೀನಿ ಜಾಸ್ತಿ. ಸೊ ಆ ಥರದ್ದೆಲ್ಲನೂ ಯೂಸ್ ಮಾಡಿ ರೋಸ್ ವಾಟರ್ನ ಸಹ ನೀವು ಫೇಡ್ ಮಾಡ್ಕೊಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಆಲ್ಮಂಡ್ ಆಯಿಲ್, ಬಾದಾಮ್ ಎಣ್ಣೆ ಏನು ಹೇಳ್ತೀವಿ ಅದರಲ್ಲೂ ತುಂಬ ತುಂಬ ಸ್ಕಿನ್ ಬ್ರೈಟನಿಂಗ್ ಪ್ರಾಪರ್ಟೀಸ್ ಇದೆ, ವಿಟಮಿನ್ ಸಿ ಇರುತ್ತೆ. ಸೊ ನೀವು ಆ ಒಂದು ಬಾದಾಮ್ ಎಣ್ಣೆನ ನೀಟಾಗಿ ನಿಮ್ಮ ಡಾರ್ಕ್ ಸರ್ಕಲ್ಸ್ಗೆ ಅಥವಾ ನಿಮ್ಮ ಪಿಗ್ಮೆಂಟೇಷನ್ಗೆ ಅಪ್ಲೈ ಮಾಡಿಕೊಂಡು ಓವರ್ ನೈಟ್ ಬಿಟ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಫೇಸ್ ವಾಶ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಸಮಟೈಮ್ಸ್ ಕೋಕೋನಟ್ ಆಯಿಲ್ನ ಸಹ ಯೂಸ್ ಮಾಡ್ಬೋದು. ಆಲ್ಮಂಡ್ ಆಯಿಲ್ ಇಸ್ ತುಂಬ ಬೆಸ್ಟ್ ಅಂತ ಹೇಳ್ಬೋದು, ಬಿಕಾಸ್ ಅದು ಬೇಗ ಕ್ವಿಕ್ ಆಗಿ ರಿಸಲ್ಟ್ ಕೊಡುತ್ತೆ. ಈ ಒಂದು ಎಲ್ಲ ರೆಮಿಡೀಸ್ಗಳು ತುಂಬ ಅಲ್ಟಿಮೇಟ್ ಆಗಿ ವರ್ಕ್ ಮಾಡುತ್ತೆ. ಸೊ ನೀವು ಟ್ರೈ ಮಾಡಿ ನೋಡಿ, ನನಗೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ. ಸೊ ನಾನು ಇವತ್ತು ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ತು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಹೀಗೆ ಏನು ಮಾಡ್ತಾ ಇದ್ದೀನಿ, ನಿಮಗೆ ಅಥವಾ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿ ಸರ್ಕಲ್ಸ್ ಹೋಗಿ ಯಾರಿಗೆಲ್ಲ ಡಾರ್ಕ್ ಸರ್ಕಲ್ಸ್ ಪಿಗ್ಮೆಂಟೇಷನ್ ಸಮಸ್ಯೆ ಇದೆ ಅಂತವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಸಹ ಈ ವಿಡಿಯೋ ಯೂಸ್ ಆದರೆ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಲಾಟ್ಸ್ ಆಫ್ ಲವ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಅಲ್ಲಿ ತನಕ ಎಲ್ರಿಗೂ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೊಂದು ವ್ಲಾಗಲ್ಲಿ ಸಿಗ್ತಾ ಹೋಗ್ತೀನಿ ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್, ಬಾಯ್.